ಉಪಾಧ್ಯಕ್ಷರಾದಂಥ ಮೃಣಾಲ್ ಅವರು, ಸಿದ್ದಿಕ್ ಅವರು, ನಾವು ನೀವೆಲ್ಲ ನೋಡಿರ್ತೀರಾ, ನೀವು ಎಲ್ಲ ಮಾಧ್ಯಮದವರು ನಮ್ಮ ಜೊತೆ ನಡೆದಿದ್ರಿ, ತುಂಬ ಜನ ಬಂದಿದ್ರಿ, ಸಹಕಾರನ ಕೊಟ್ಟಿದ್ರಿ. ಸೊ ನೀವೆಲ್ಲ ನೋಡಿದ್ರೆ ನಮ್ಮ ಕೈಯಲ್ಲಿ ಒಂದು ಬ್ರೀಫ್ ಕೇಸ್ ಇತ್ತು. ಇವತ್ತು ಈ ಬ್ರೀಫ್ ಕೇಸನ್ನ ತಗೊಂಡೋಗಿ ಡಿಸಪ್ಪರ್ಸ್ ಕೊಟ್ಟು ಈ ದುಡ್ಡು ತಗೊಳ್ಳಿ, ಸಂತೋಷ್ ಪಟೇಲ್ ಅವರ ಜೀವ ವಾಪಸ್ ಕೊಡಿ ಅಂತ ಕೇಳಿದ್ವಿ. ಆದರೆ ಈ ಮೂರ್ಖ ಬಿಜೆಪಿ ಸರ್ಕಾರ ಯಾವುದೇ ಜನಪರವಾದಂಥ ಯೋಚನೆಗಳನ್ನು ಮಾಡ್ತಾ ಇಲ್ಲ. ಬರೀ ಏನಿದ್ರೂ ಅವರು ಅವರ ಕುಟುಂಬ 40% ಬಿಟ್ಟು ಬೇರೇನು ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಇವತ್ತಿದೆ. ಬೆಲೆ ಏರಿಕೆ ಗಗನಕ್ಕೇರಿದೆ. ಏನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು 2014ರಲ್ಲಿ ಪವರ್ಗೆ ಬರೋಕ್ಕೆ ಒಂದೇ ಒಂದು ಮಂತ್ರವನ್ನು ಜಪ್ತಾ ಇದ್ರು, ಬೌತೋಗೈ ಮಹಂಗಾಯಿ ಕಿ ಬಾರ್ ಇಸ್ ಬಾರ್ ಮೋದಿ ಸರ್ಕಾರ್ ಅಂತ. ಏನು 2014ರಲ್ಲಿ ಎಲೆಕ್ಷನ್ ಮುಗಿದು ನೆಕ್ಸ್ಟ್ ದಿನದಿಂದ ಎಲ್ಲೇ ಕೂಡ ಎಲೆಕ್ಷನ್ ಕ್ಯಾಂಪೇನ್ ಹೋದ್ರೆ ಎಲ್ಲೂ ಕೂಡ ಈ ಮಾತನ್ನ ಕೇಳ್ತಾ ಇಲ್ಲ. ಏನಾಯ್ತು ಮಹಂಗಾಯಿ ಬಗ್ಗೆ ಅಂತ ಮಾತಾಡ್ತಾ ಇಲ್ಲ. ಸ್ಮೃತಿ ಇರಾಣಿಯವರು 2 ರೂಪಾಯಿ ಜಾಸ್ತಿ ಆದ್ರೆ ಗ್ಯಾಸ್ ಅನ್ನ ತಲೆ ಮೇಲೆ ಇಟ್ಕೊಂಡು ಬರ್ತಾ ಇದ್ರು. ಇದೇ ಬಿಜೆಪಿನ ಇಲ್ಲಿನ ಮಂತ್ರಿಗಳು ಮಿನಿಸ್ಟರ್ಗಳು ಸೈಕಲ್ ಹೊಡೆದಿದ್ದು ಗ್ಯಾಸ್ ಎತ್ತಿದ್ದೇ ಎತ್ತಿದ್ದು. ಆದ್ರೆ ಕಳೆದ 7 ವರ್ಷದಿಂದ ಡೀಸೆಲ್ ಪ್ರೈಸ್ ಡಬಲ್ ಆಗಿದೆ, ಪೆಟ್ರೋಲ್ ಪ್ರೈಸ್ ಡಬಲ್ ಆಗಿದೆ, ಗ್ಯಾಸಿನ ಬೆಲೆ 3 ಟೈಮ್ಸ್ ಆಗಿದೆ. ನಾವು ಯು ಪಿ ಎಲ್ಲಿ 420 ರೂಪಾಯಿ ಇದ್ದಿದ್ದು ಗ್ಯಾಸು ಇವತ್ತು 1150 ರೂಪಾಯಿ ಇದೆ. ಸಾಮಾನ್ಯ ಒಬ್ಬ ವ್ಯಕ್ತಿ ಮನೆಯಿಂದ ಆಚೆ ಬರಕ್ಕೆ ಭಯ ಪಡುವಂತ ಒಂದು ಪರಿಸ್ಥಿತಿ ಬಂದಿದೆ. ಒಂದು ಕಡೆ ಬೆಲೆ ಏರಿಕೆಯಿಂದ ನಮ್ಮನ್ನ ಕೊಲ್ತಾ ಇದ್ದೀರಾ, ಇನ್ನೊಂದು ಕಡೆ ನಿಮ್ಮ ಕಮಿಷನ್ ಇಂದ ನಮ್ಮನ್ನ ಕೊಲ್ತಾ ಇದ್ದೀರಾ. ಒಬ್ಬ ಯುವಕನ ಜೀವನವನ್ನು ತಗೊಂಡಿದೆ ಈ 40% ಕಮಿಷನ್. ಏನು ಮಠಗಳ ಸ್ವಾಮೀಜಿಗಳಿಗೆ ಕೊಡುವಂತ ಒಂದು ಅನುದಾನದಲ್ಲಿ 10% ಡಿಸ್ಕೌಂಟ್ ಕೊಟ್ಟು 30% ಕಮಿಷನ್ ತಿಂತ ಇರುವಂತ ನಾಚಿಕೆಟ್ಟಂತ ಸರ್ಕಾರ ಇದು. ಇವತ್ತು ನಾವು ಇಲ್ಲಿ ಕೂತಿದ್ದು ಈ ಬೆಳಗಾವಿ ಜಿಲ್ಲೆಯಿಂದ ಒಂದು ಸಂದೇಶವನ್ನ ಕೊಡ್ತಾ ಇದ್ದೀವಿ. ಕರ್ನಾಟಕದ ಯುವಕರು ಯೂತ್ ಅಗೇನ್ಸ್ಟ್ ಕರಪ್ಷನ್, ಯೂತ್ ಅಗೇನ್ಸ್ಟ್ 40% ಸರ್ಕಾರ. ಯಾವುದೇ ಕಾರಣಕ್ಕೂ 40% ಸರ್ಕಾರ ನಮಗ್ ಬೇಡ. ಇವತ್ತೇನು 1000 ಸಂಖ್ಯೆಯಲ್ಲಿ ಯುವಕರು ನಮ್ಮ ಜೊತೆ ಇವತ್ತು ಬಂದಿದ್ರು, ಸೇರಿದ್ರು. ಇವರೆಲ್ಲರೂ ಕೂಡ ಇವತ್ತು ಬಂದಿದ್ದು ಯಾಕೆ ಅಂದರೆ ಅವರ ನೋವಿಂದ ಬಂದು ನಮ್ಮ ಜೊತೆ ಸೇರಿದ್ದಾರೆ. ಒಬ್ಬ ಸಾಮಾನ್ಯ ಯುವಕ ಮನೆಯಿಂದ ಆಚೆ ಬರಬೇಕಂದ್ರೆ 100 ರೂಪಾಯಿ ಇಟ್ಟು ಮನೆಯಿಂದ ಆಚೆ ಬರ್ಬೋದಿತ್ತು ಮುಂಚೆ. ಇವತ್ತು 100 ರೂಪಾಯಿ ಪೆಟ್ರೋಲ್ಗೆ ಹಾಕ್ಬೇಕು, ಅವನು 1 ಲೀಟರ್ ಪೆಟ್ರೋಲ್ ಹಾಕಿ ಒಂದು ರೌಂಡ್ ಹೋಗಿ ಬರೋಕ್ಕೆ. ಸಾಮಾನ್ಯ ಯಾರಿಗೂ ಕೂಡ ಕೆಲಸ ಇಲ್ಲ, ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಅನ್ಎಂಪ್ಲಾಯ್ಮೆಂಟ್ ಇಸ್ ದ ಹೈಯೆಸ್ಟ್. ಇಂಥ ಸರ್ಕಾರವನ್ನು ಕಿತ್ತು ಬಿಸಾಕಕ್ಕೆ ಯುವ ಕಾಂಗ್ರೆಸ್ ಇವತ್ತು ಮುಂದೆ ಬಂದಿದೆ. ನಾವು ಇವತ್ತು ಯುವಕರ ಜೊತೆ ಸ್ಪಂದಿಸ್ತಾ ಇದ್ದೀವಿ, ಯುವಕರ ಪ್ರಾಬ್ಲಮ್ಸನ್ನು ತಿಳಿತಾ ಇದ್ದೀವಿ, ನಮ್ಮ ನಾಯಕರುಗಳಿಗೆ ಅದ್ರ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಇದು ಇವತ್ತಿನ ಕಾರ್ಯಕ್ರಮದ ವಿಚಾರ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.